ಗೆಳೆಯರೇ ನಮಸ್ತೆ, ನನ್ನ ಚಾನಲ್ಗೆ ಸುಸ್ವಾಗತ. ಈಗ ನೀವು ನೋಡ್ತಾ ಇದ್ದೀರಾ ಕೆರೆತೊಣ್ಣೂರು. ಕೆರೆತೊಣ್ಣೂರು ಒಂದು ಸುಂದರವಾದ ಪ್ರಕೃತಿಯ ಸ್ವಭಾವ ಅಂತಂದರೆ ತಪ್ಪಾಗೋದಿಲ್ಲ. ಹಾಗೂ ರಾಮಾನುಜಾಚಾರ್ಯರ ಒಂದು ಸ್ಟ್ಯಾಚ್ಯೂನ ನೀವು ನೋಡ್ತಾ ಇದ್ದೀರಾ, ವಿಗ್ರಹ. ನೀವು ಶಾಂತಿನ ಬಯಸ್ತಾ ಇದ್ದೀನಿ ಅಂತಂದರೆ, ಶಾಂತಿನ ನಾನು ಯಾವಾಗಲೂ ಬಯಸಲಿಲ್ವಲ್ಲ ಶಾಂತಿನ, ಆ ಶಾಂತಿ ಅಲ್ಲ ಗುರು. ನಾನು ಹೇಳ್ತಾ ಇರೋದು ಮನಸ್ಸಿನ ಶಾಂತಿ. ನಿಮ್ಮ ತಲೆಯಲ್ಲಿ ಒಂದಷ್ಟು ಗೊಂದಲಗಳಿರುತ್ತೆ, ಆ ಒಂದು ಗೊಂದಲಗಳನ್ನೆಲ್ಲ ತೆಗೆದಾಕಿ ಒಂದು 2 ಅವರ್ 1 ಅವರ್ ನೀರನ್ನು ನೋಡ್ತಾ ಕೂತ್ಕೊಂಡು, ಪ್ರಕೃತಿಯನ್ನು ನೋಡ್ತಾ ಕೂತ್ಕೊಂಡ್ರೆ ನಿಮಗೆ ಆ ಶಾಂತಿ ಲಭಿಸುತ್ತೆ. ಗೊಂದಲಗಳೆಲ್ಲ ಸ್ವಲ್ಪ ಮಾಯ ಆಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ. ಒಂದಷ್ಟು ಆರಾಮ ಬಯಸಿದ್ರೆ ಈ ಒಂದು ಜಾಗಕ್ಕೆ ಬಂದು 1/2 ದಿನ ಕಳೆದ್ರೆ ತಪ್ಪಾಗೋದಿಲ್ಲ. ಈ ತೊಣ್ಣೂರು ಕೆರೆ ಬಗ್ಗೆ ಹೇಳಬೇಕು ಅಂತಂದರೆ, ಇದೊಂದು ಕೆರೆ ಅಲ್ಲ. ಮೊದಲಿಗೆ ಕೆರೆ ಅಂದರೆ ನಿಂತ ನೀರು, ಇದು ಹರಿಯುತ್ತೆ ಮುಂದೆ ಹೋಗುತ್ತೆ, ಡ್ಯಾಮ್ ರೀತಿ. 1000 ವರ್ಷಗಳಿಂದ ಈ ಒಂದು ಕೆರೆಯಲ್ಲಿ ನೀರು ಬತ್ತಿಲ್ಲ, 1000 ವರ್ಷಗಳಿಂದ ಈ ಕೆರೆಯಲ್ಲಿ ನೀರು ಖಾಲಿಯಾಗಿಲ್ಲ. ಈ ನೀರು ಹರಿಯುತ್ತೆ ಡ್ಯಾಮ್ ರೀತಿ, ಈ ನೀರು ಹರಿಯುತ್ತೆ ಮುಂದೆ ಇನ್ನೆಲ್ಲ ಹೋಗಿ ಸೇರುತ್ತೆ, ಹಾಗೂ ಕವಲು ಹೊಡೆಯುತ್ತೆ, ಕಾಲುವೆಗಳಾಗುತ್ತೆ, ಒಂದಷ್ಟು ಭತ್ತದ ಗದ್ದೆಗಳಿಗೆ ನೀರನ್ನು ಒದಗಿಸುತ್ತೆ, ಈ ರೀತಿಯಾದ ಒಂದಷ್ಟು ಕೆಲಸಗಳನ್ನ ಮಾಡುತ್ತೆ. ಹಾಗಾಗಿ ಇದನ್ನು ಕೆರೆ ಅಂತಂದರೆ ತಪ್ಪಾಗುತ್ತೆ, ಕೆರೆ ತೊಣ್ಣೂರು ಅಂತ ಆವಾಗಿನಿಂದನೂ ಕರೆದಿದ್ದಾರೆ, ಈಗಲೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಇಲ್ಲಿ ಒಂದಷ್ಟು ಗುಡಿಗಳನ್ನ ನಾವು ನೋಡ್ಬೋದಾಗಿರುತ್ತೆ, ಮೇಂಟೆನೆನ್ಸ್ ಮಾಡಿರಲ್ಲ ಆ ಒಂದು ಗುಡಿಗಳನ್ನ, ಖಾಲಿ ಹೆಂಗಂದ್ರೆ ಹಂಗೆ ಬಿಟ್ಟಿರ್ತಾರೆ, ಒಳಗಡೆ ಎಲ್ಲ ಕಸ ಕಡ್ಡಿಗಳು, ಈ ರೀತಿಯಾದ ಮೇಂಟೆನೆನ್ಸ್ ಇಲ್ಲದೆ ಆ ಒಂದು ಗುಡಿಗಳಿರುತ್ತೆ. ಹಾಗೂ ಅಕ್ಕಪಕ್ಕನೂ ಅಷ್ಟೊಂದು ಏನು ಮೇಂಟೆನೆನ್ಸ್ ಇರಲ್ಲ ಅಂತ ಹೇಳ್ತೀನಿ. 2,500 ಎಕರೆಯಲ್ಲಿ ಈ ಒಂದು ಕೆರೆನ ನಾವು ನೋಡ್ಬೋದಾಗಿರುತ್ತೆ. ತುಂಬ ಸುಂದರವಾದ ಕೆರೆ ಆಗಿರುತ್ತೆ, ತಿಳಿಯಾದ ನೀರು, ಹಾಗೂ ಆಳ ಕೂಡ ಇರುತ್ತೆ. ಒಂದು 5-6 ಮೆಟ್ಲುಗಳು ಇಳಿದ್ರೆ ಸಾಕು, ಒಂದು 15 ಅಡಿ ಆಳನೇ ಸಿಕ್ಬಿಡುತ್ತೆ. ಈ ಕೆರೆಯಲ್ಲಿ ಈಜಾಡಿದ್ದೀವಿ, ಅದನ್ನು ಅದೃಷ್ಟ ಇವಾಗ ಬಿಡ್ತಾರೋ ಗೊತ್ತಿಲ್ಲ. ಹಾಗೂ ಈ ರೀತಿಯಾದ ಒಂದು ಜಾಗಗಳಲ್ಲಿ ಕೆರೆ ನೀರು ಹರ್ಕೊಂಡೋಗುತ್ತೆ, ಮುಂದೆ ಎಲ್ಲೋ ಸಾಗಿ ಅಂದರೆ ನಮ್ಮ ಹೊಟ್ಟೆ ತುಂಬಿಸೋದಕ್ಕೆ, ಅನ್ನದ ರೂಪದಲ್ಲಿ ನಮ್ಮ ಹೊಟ್ಟೆ ತುಂಬಿಸೋದಕ್ಕೆ, ಬೆಳೆನ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ, ರೈತರಿಗೆ ಸಹಕಾರಿಯಾಗುತ್ತೆ. ಹಾಗಾಗಿ ನಾನು ಆಗಲೇ ಹೇಳಿದ್ದು ಕೆರೆ ಅಲ್ಲ ಇದು, ಇದೊಂದು ಡ್ಯಾಮ್, ಹಳೆಯ ಡ್ಯಾಮ್ ಅಂತ ಕೂಡ ಅಂತಾರೆ ಈ ಒಂದು ಕೆರೆತೊಣ್ಣೂರು ಡ್ಯಾಮ್ನ. ಈಗ ಇದೊಂದು ಚಿಕ್ಕ ಡ್ಯಾಮ್ ಥರ ಇದೆ, ಕವಲು ಹೊಡೆದು ಕೆರೆಗಳಿಗೆ ಹೋಗುತ್ತೆ, ಕಾಲುವೆಗಳಿಗೆ ಹೋಗುತ್ತೆ, ಅನ್ನದಾತರಿಗೆ ಸಹಾಯ ಮಾಡುತ್ತೆ ಈ ಒಂದು ಕೆರೆತೊಣ್ಣೂರು. ಇದರಲ್ಲಿರುವ ನೀರು ಸ್ಟಾಕ್ ಆಗೋದಿಲ್ಲ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಮಧ್ಯದಲ್ಲಿ ನಿಂತ ನೀರು ನಿಂತಂಗೆ ಇರುತ್ತೆ. ಈ ಒಂದು ಜಾಗ ಮಂಡ್ಯದಲ್ಲಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನನಗೆ ತುಂಬ ಇಷ್ಟವಾದ ಜಾಗ ಅಂತ ಹೇಳಿದರೆ ತಪ್ಪಾಗೋಲ್ಲ. ಇಷ್ಟ ಇರೋ ಜಾಗಗಳಲ್ಲಿ ಇದು ಒಂದು ಅಂತಂದರೆ ತಪ್ಪಾಗೋದಿಲ್ಲ. ಮನಸ್ಸಿಗೆ ಶಾಂತಿ ಬೇಕು ಅಂದಾಗಿಲ್ಲ, ಇಲ್ಲಿಗೆ ಬಂದು 1/2 ಗಂಟೆ 2 ಅವರ್ ಕೂತ್ಕೋತೀನಿ, ಕಾಲು ಕೆಳಗೆ ಬಿಡ್ತೀನಿ, ಮೀನುಗಳು ಬಂದು ಕಾಲನ್ನ ಕಚ್ಚುತ್ತವೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ವಿಗ್ರಹಗಳು, ದೇವರುಗಳು, ದೇವಸ್ಥಾನಗಳು, ಈ ರೀತಿಯಾದ ಒಂದಷ್ಟು ಎಲ್ಲ ಧಾರ್ಮಿಕವಾದ ಒಂದಷ್ಟು ಭಾವನೆಗಳು ಮೂಡುತ್ತೆ ಈ ಒಂದು ಜಾಗಕ್ಕೆ ಬಂದರೆ. ಹಾಗೂ ಅಲ್ಲಿರೋ ಬೆಟ್ಟ ಇದೆಯಲ್ಲ, ಆ ಒಂದು ಬೆಟ್ಟನ ಹತ್ತಬೇಕು ಅಂತ ಅಂದ್ಕೊಂಡಿದ್ದು ತುಂಬ ದಿನಗಳಿಂದ. ಈಗ ಸ್ನೇಹಿತರೆಲ್ಲ ಜೊತೆಗೂಡಿ ಆ ಒಂದು ಬೆಟ್ಟನ ಹತ್ತುತ್ತೀವಿ, ಆ ಬೆಟ್ಟದ ಮೇಲೆ ಏನಿದೆ ಅಂತ ನಾವು ನೋಡ್ತೀವಿ. ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಅಂತ ಅಂದ್ಕೊಂಡಿದ್ದು ಇಷ್ಟು ದಿನ, ಆದರೆ ಬೆಟ್ಟದ ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನಿತ್ತು ಏನಿರಲ್ಲ ಅಂತ. ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಕರೆದ್ರು, ಟೀ ಕುಡ್ಕೊಂಡು ಹೋಗೋಣ ಅಂತ ರೆಡಿಯಾದೋ. ಮತ್ತೊಂದಷ್ಟು ವಿಗ್ರಹಗಳನ್ನ ನೀವು ನೋಡ್ತಿರ್ಬೋದು, ಶಿಥಿಲಗೊಂಡ ವಿಗ್ರಹಗಳು, ಪರಿಪೂರ್ಣವಾದ ಪರಿಪೂರ್ಣ ಆಕಾರದಲ್ಲಿ ಈ ಒಂದು ವಿಗ್ರಹಗಳಿರೋದಿಲ್ಲ. ಇದು ಮುಚ್ಚೋಗುತ್ತೆ, ಇನ್ನೂ ಸ್ವಲ್ಪ ನೀರು ಜಾಸ್ತಿ ಆದರೆ ಮೆಟ್ಲು ಮೇಲೆ ತನಕ ನೀರು ಬಂದ್ಬಿಡುತ್ತೆ, ಇದು ಮುಚ್ಚೋಗುತ್ತೆ. ಈ ವಿಗ್ರಹಗಳು, ಈ ರೀತಿಯಾದ ವಿಗ್ರಹಗಳು ತುಂಬ ಇದ್ದಾವೆ ಕೆಳಗಡೆ ಅಂತ ಚಿಕ್ಕದ್ರಿಂದನೂ ನಾವು ಮಾತಾಡ್ಕೋತಿದ್ವಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿಯಾದ ವಿಗ್ರಹಗಳು ತುಂಬ ಇದೆ ಕೆಳಗಡೆ. ಹಾಗೂ ಈ ಒಂದು ಕೆರೆ ಬಗ್ಗೆ ತುಂಬ ಕುತೂಹಲ ಇತ್ತು ಚಿಕ್ಕದ್ರಿಂದಲೂ ನಮಗೆ. ಚಿಕ್ಕದ್ರಿಂದಲೂ ಅಂದರೆ ಮಾತಾಡ್ಕೋತಿದ್ದ ರೀತಿ ಅಂದರೆ, ಒಬ್ಬ ಫಾರಿನರ್ ಬಂದ, ಕೆರೆ ಕೆಳಗಡೆ ಒಂದಷ್ಟು ದೇವಸ್ಥಾನಗಳಿದ್ದಾವೆ ಅದನ್ನು ನೋಡಬೇಕು, ಅದನ್ನು ನೋಡಿ ಅಲ್ಲಿ ಚಿನ್ನಾಭರಣಗಳಿರುತ್ತೆ ಅದನ್ನೆಲ್ಲ ಎತ್ಕೋಬೇಕು ಅಂತ ಬಂದ. ಅದನ್ನು ಒಂದು ಹಾವು ಕಾಯ್ತಿದೆ, ದೊಡ್ಡ ಸರ್ಪ ಕಾಯ್ತಿದೆ, ಅದನ್ನು ಅವನು ನೋಡೋಕ್ಕಾಗಲಿಲ್ಲ. ಅವನು ಅಲ್ಲಿಂದ ಬಂದು ಮರಣ ದಿವಸ ಆಕ್ಸಿಡೆಂಟ್ ಆಗಿ ಸತ್ತೋದ. ಈ ರೀತಿಯಾದ ಒಂದಷ್ಟು ಏನು ಗಾಸಿಪ್ಗಳು ಅವು ಇವು ಅವೆಲ್ಲ ನಿಜಾನೂ ಸುಳ್ಳು ಗೊತ್ತಿಲ್ಲ, ಇದಂತೂ ಮಾತಾಡ್ಕೋತಿದ್ವಿ ನಾವು ಚಿಕ್ಕದ್ರಲ್ಲಿ, ಅದಂತೂ ಸತ್ಯ. ಕೆರೆ ಪಕ್ಕ ಇರೋ ಒಂದು ಚಿಕ್ಕ ಬೆಟ್ಟ ಅಂದರೆ ಸಮುದ್ರ ಮಟ್ಟದಿಂದ ಒಂದು 300-400 ಅಡಿ 500 ಅಡಿ ಎತ್ತರ ಇರೋ ಈ ಥರ ಒಂದು ಬೆಟ್ಟ, ಚಿಕ್ಕ ಬೆಟ್ಟ. ಇದನ್ನು ಹತ್ತಕ್ಕೆ ನಾವು ಹೊಂಟಾಗ ಈ ಒಂದು ಗುಡಿಗಳಿತ್ತು, ಅಂದರೆ ಸಣ್ಣ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಹೊಂಟೋ. ಬೆಟ್ಟ ಹತ್ತಿದ್ದು ಇಳಿದಿದ್ದು ಮುಂದೆ ಏನಾಗುತ್ತೋ ಅದು ನೀವೇ ನೋಡಿ. ಒಳ್ಳೆ ರೋಡಲ್ಲಿ ಹೋಗ್ತೀನಿ ಅಂದ್ರೆ ಹಿಂಗೆ ಹೋಗೋಣ ಅಷ್ಟೇ.
ಏನಿದೆ ನೋಡೋಣ, ಬೆಟ್ಟ ಚೆನ್ನಾಗಿದೆ, ಸ್ವಲ್ಪ ಕಷ್ಟ ನಿಮಗೆ. ಇಲ್ಲಿಂದ ಒಂದು ವಿಹಂಗಮ ನೋಟ ಕೆರೆ ಕಾಣುತ್ತೆ ನೋಡಿ. ನಮ್ಮ ಮರ ಹತ್ರ ಹೋಗಬೇಕು, ಮರ ಹತ್ರ ದೇವಸ್ಥಾನ ಇರುತ್ತೆ. ಬ್ರೋ ಈ ಶಾಟ್ ನೀವು ಯಾರು ತೆಗಿಲ್ಲ, ಬನ್ನಿ ಬ್ರೋ. ಏ ಕುಮಾರ ಏನು ಕೊಡ್ರಪ್ಪ, ಬ್ಯಾಗಲ್ಲ ಇರ್ಬಾರ್ದು ನೋಡಿ. ಜಾಗ ಬಿಡಿ, ಹಂಗೆ ಚಿರ್ತಾ ಥರ ಆಡ್ತೀನಿ. ಯೂಟ್ಯೂಬಲ್ಲಿ ಹಾಕಿದ್ರು ಬಂದಿ ಸರ್. ನಿಮ್ಗೆ ಏನು ಅನಿಸ್ತಾ ಇದೆ, ಕಾರಣ ಬಟ್ಟೆ ಇದೀರಾ? ಆರಾಮಾಗಿ ಹತ್ಬೋದು ಬನ್ನಿ. ಬ್ರೋ ಅದು ಮೇಲ್ಗಡೆ ಹತ್ಕೊ ಬಂದಿದ್ರೆ ಆರಾಮಾಗಿ ಬರ್ಬೋದಿತ್ತು. ಬನ್ನಿ ಬನ್ನಿ ಬನ್ನಿ. ಇವರು ಇದಕ್ಕಿದ್ದಂಗೆ ಔಟ್ ಆಫ್ ಫೋಕಸ್ ಆಗೋಯ್ತು. ಇಲ್ಲಿಂದಾಗ್ರು ವಿಹಂಗಮ ನೋಟ ಸೂಪರ್. ಏ ಹೋಗ್ತೈತಲ್ರಿ, ಅಲ್ರಿ ಆರ್ತಾ ಇತ್ತು ಬಿಡಿ ಅಲ್ಲಿ. ಅದೇ ತಾನೇ ಡ್ರೋನ್ ನೀವು ಬಿಟ್ಟಿರೋದು ಈಗಲ್ಲ, ಡ್ರೋನ್ ಪ್ರತಾಪ್ದ ಅದು.
ಗೊತ್ತಲ್ಲ, ಇದು ಮತ್ತೆ ಕುಂತಿಬಿಟ್ಟು ಅಷ್ಟೇ. ಏನಿಲ್ಲ ಕೆರೆ ಫೀಲ್ ಏನಿಲ್ಲ, ಅದೇ ಕುಂತಿಬಿಟ್ಟ. ಅಲ್ಗೆ ಹೋಗ್ತೀವಿ ಬ್ರೋ ನೆಕ್ಸ್ಟು, ಕುಂತಿಬೆಟ್ಟ ಅದು. ಬ್ರೋ ನಂದು ಮೊಬೈಲಲ್ಲಿ ವರ್ಸ್ಟ್ ಕ್ವಾಲಿಟಿ ಬರುತ್ತೆ ಬ್ರೋ. ಹಲೋ ಬ್ರೋ ಸೂರ್ಯ ಸಗದ ಗಂಟೆ ನೋಡ್ಬೋದು. ಓಕೆ ಮಲೇಶ್, ಓಕೆ ನಂದೇಶ್, ವ್ಲಾಗ್ ಎಂಡ್ ಮಾಡೋಣ ಇಲ್ಲಿಗೆ, ಕುಂತೆ ಬಿಟ್ಟು ಹೋಗೋಣ. ನಾನು ಎಂಡ್ ಮಾಡ್ತೀನಿ, ನೀವು ಎಂಡ್ ಮಾಡಿ ಒಂದು ಶಾರ್ಟಲ್ಲಿ. ಓಕೆ ನಂದೇಶ್, ಓಕೆ ಮಲೇಶ್, ಕುಮಾರಣ ಕುಂತೆ ಬಿಟ್ಟು ಹೋಗೋಣ, ವ್ಲಾಗ್ ಎಂಡ್ ಮಾಡೋಣ. ಸಾಕು ಚಾರಣ, ಸಾಕು ಬಿಡೋಣ ಗಿಂಬಲ್ನ, ಸಾಕು ಸಾಕು. ಬಾಯ್ ಬಾಯ್ ಬಾಯ್. ಬೆಟ್ಟದ ಮೇಲೆ ಹೋದೋ, ಬೆಟ್ಟದ ಮೇಲೆ ಹೋದಾಗ ನಮಗನ್ನಿಸ್ತು ಅಲ್ಲೇನೂ ಇಲ್ಲ, ಬರೀ ತುದಿ ಇದೆ ಅಂದರೆ ಬೆಟ್ಟದ ತುದಿ ಮಾತ್ರ ಇತ್ತು, ಯಾವ ದೇವಸ್ಥಾನವೂ ಇರಲಿಲ್ಲ, ಒಂದು ಚಿಕ್ಕ ಗುಡಿ ಇರುತ್ತೆ ಅಂತ ಅಂದ್ಕೊಂಡ್ವಿ. ನಮ್ಮ ಕಲ್ಪನೆಯಲ್ಲಿ ಚಿಕ್ಕದ್ರಿಂದ ನಾವು ಮೇಲೊಂದು ದೇವಸ್ಥಾನ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ, ಅಲ್ಲಿಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಅದರಲ್ಲಿ ಯಾವುದು ದೇವಸ್ಥಾನವೂ ಇರಲಿಲ್ಲ, ಏನೂ ಇರಲಿಲ್ಲ. ಅಲ್ಲಿಂದ ಸ್ವಲ್ಪ ಕೆಳಗಡೆ ದೇವಸ್ಥಾನ ಇತ್ತು, ಬೆಟ್ಟದ ತುದಿಲಂತೂ ಯಾವುದು ದೇವಸ್ಥಾನ ಇರಲಿಲ್ಲ. ಒಂದು ವಿಹಂಗಮ ನೋಟ ಸಿಗುತ್ತೆ ನಿಮಗೆ, ಬೆಟ್ಟದಿಂದ ಕೆಳಗಿಳಿದು ರಾಮಾನುಜಾಚಾರ್ಯರನ್ನು ಹತ್ತಿರದಿಂದ ನೋಡಿ ಅಲ್ಲಿಂದ ಹೊರಡಬೇಕಾದ್ರೆ ಬಲಗಡೆ ಎಡಗಡೆ ಎರಡು ಕಡೆ ದೇವಸ್ಥಾನ ಸಿಗುತ್ತೆ ನಿಮಗೆ. ಇದು ನಂಬಿ ನಾರಾಯಣ ಸ್ವಾಮಿ ದೇವಸ್ಥಾನ, ಇನ್ನೊಂದು ಗೋಪಾಲ ಸ್ವಾಮಿ ದೇವಸ್ಥಾನ ಅಂತಿದೆ. ಎರಡನ್ನೂ ನಾನು ತೋರಿಸ್ಬೇಕಿತ್ತು, ಆದರೆ ಕಾರಣಾಂತರಗಳಿಂದ ತೋರಿಸೋಕ್ಕಾಗಲಿಲ್ಲ, ಯಾಕಂದರೆ ಮೊಬೈಲ್ನಲ್ಲಿ ಬ್ಯಾಟ್ರಿ ಇರಲಿಲ್ಲ, ಹಾಗೂ ಆ್ಯಕ್ಷನ್ ಕ್ಯಾಮ್ರಾದಲ್ಲೂ ಬ್ಯಾಟ್ರಿ ಇರಲಿಲ್ಲ, ನಮಗೂ ಕೂಡ ಬ್ಯಾಟ್ರಿ ಇರಲಿಲ್ಲ, ಹೊಟ್ಟೆ ಹಸಿತಿತ್ತು. ಮೊದಲು ಊಟ ಮಾಡಿದರೆ ಸಾಕಾಗ್ತಿತ್ತು ಅನ್ನೋ ಒಂದು ಪರಿಸ್ಥಿತಿ ಇತ್ತು, ಯಾಕಂದರೆ ಬೆಟ್ಟದಿಂದ ಇಳಿದಿದ್ವಲ್ಲ, ಸುಸ್ತಾಗಿತ್ತು. ಹಾಗಾಗಿ ಇವೆರಡನ್ನೂ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಮುಂದಿನ ಸಲ ಹೋದಾಗ ಶೂಟ್ ಮಾಡ್ತೀನಿ. ಮುಂದಿನ ಬಾರಿ ಕೆರೆತೊಣ್ಣೂರಿಗೆ ಭೇಟಿ ಕೊಟ್ಟಾಗ ಈ ಎರಡು ದೇವಸ್ಥಾನಗಳನ್ನ ನಾನು ನಿಮಗೆ ತೋರಿಸ್ತೀನಿ ಹಾಗೂ ಪರಿಚಯಿಸ್ತೀನಿ ಅಂತೇಳ್ತಾ ಈ ಒಂದು ಕೆರೆತೊಣ್ಣೂರು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ಒಂದು ಕೆರೆತೊಣ್ಣೂರಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.